ಈ ಯಾತ್ರೆಯಲ್ಲಿ ಮುಟ್ಟಮಯ ರಾಜೀನಾಮೆ ಕೊಡಬೇಕು, ಆ ತರ ಇರ್ಬೇಕು ನಮ್ ಘೋಷಣೆ. ಭಾರತ್ ಮಾತಾ ಕಿ ಜೈ, ಶ್ರೀರಾಮ್. ಸರ್ಕಾರಕ್ಕೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ. ಬಂಧುಗಳೇ, ಕಾಂಗ್ರೆಸ್ ಅವ್ರು ಕೇಳ್ತಾರೆ ಈ ಪಾದಯಾತ್ರೆ ಯಾಕೆ ಮಾಡ್ತಾ ಇದ್ದೀರಾ ಅಂತ. ನಾನು ಅವ್ರನ್ನ ಪ್ರಶ್ನೆ ಮಾಡಕ್ ಇಷ್ಟಪಡ್ತೀನಿ. ನಮ್ಮನ್ನೆಲ್ಲ ಆಯ್ಕೆ ಮಾಡಿರೋದು ಜನ ವಿಧಾನಸಭೆಗೆ. ನೀವು ಹೋಗಿ ವಿಧಾನಸಭೆಯಲ್ಲಿ ಈ ದೇಶದ ರಾಜ್ಯದ ಅಭಿವೃದ್ಧಿಗೆ ಕೆಲಸ ಮಾಡಿ, ಯಾರಾದರೂ ಭ್ರಷ್ಟಾಚಾರಿ ಇದ್ರೆ ಅವ್ರನ್ನ ಜೈಲ್ಗೆ ಹಾಕಿ ಅಂತ ನಮ್ಮನ್ನ ಕಳಿಸಿರೋದು. ನಾವು ನಿಲುವಳಿ ಸೂಚನೆ ಮುಖಾಂತರ ಅವಕಾಶ ಕೇಳಿದ್ರಿ. ನಾವು ಸಿದ್ದರಾಮಯ್ಯನವರು 14 ಸೈಟ್ ತಗೊಂಡಿದ್ದಾರೆ. ಆ 14 ಸೈಟು ಅವರು ನುಂಗಿದ ಮೇಲೆ ಅವ್ರ ಬೆಂಬಲಿಗರು 300 ಸೈಟ್ ನುಂಗಿದ್ದಾರೆ ಇದೇ 50-50 ಸ್ಕೀಮ್ ಅಲ್ಲಿ. 3000 ಅವ್ರು ಬರೆದಿರೋ ಲೆಟ್ರು, ಮೂಡಾದ ಅಧ್ಯಕ್ಷರು, ಕಾಂಗ್ರೆಸ್ಸಿನ ಅಧ್ಯಕ್ಷ, ಕಾಂಗ್ರೆಸ್ಸಿನ ಪಾರ್ಟಿ ಲೀಡರ್ ಅವ್ರು ಬರೆದಿದ್ದಾರೆ, 3-4,000 ಕೋಟಿ ಲೂಟಿ ಆಗಿದೆ ಅಂತೇಳಿ ಸಿದ್ದರಾಮಯ್ಯನವರಿಗೆ ಲೆಟರ್ ಬರೆದಿದ್ದಾರೆ ಅವ್ರ ಪಾರ್ಟಿಯವರೇ. ಇವತ್ತು ನಮಗೆ ನೀವು ವಿಧಾನಸಭೆಯಲ್ಲಿ ಅವಕಾಶ ಕೊಡಲಿಲ್ಲ. ನಮಗೆ ಜನಗಳ ಮುಂದೆ ಹೋಗಿ ಪಾದಯಾತ್ರೆ ಮಾಡೋ ಮುಖಾಂತರ ಜನಗಳಿಗೆ ಈ ಭ್ರಷ್ಟ ಸರ್ಕಾರದ ವಿರುದ್ಧ ಹೋರಾಟ ಮಾಡಕ್ಕೆ ನೇರವಾದಂತಹ ಹಕ್ಕು ವಿರೋಧ ಪಕ್ಷಗಳಿದೆ, ಅದನ್ನ ನಾವು ಮಾಡಿದ್ದೀರಿ ಬಂಧುಗಳೇ. ಇವತ್ತು ಸಿದ್ದರಾಮಯ್ಯನವರು ನಾನು ಭ್ರಷ್ಟಾಚಾರಿ ಅಲ್ಲ ಅಲ್ಲ ಅಂತ ಹೇಳ್ತಾರೆ. ಆಯ್ತಪ್ಪ, ನೀ ಭ್ರಷ್ಟಾಚಾರಿ ಅಲ್ಲ. ನಿಮಗೆಲ್ಲ ಎಷ್ಟು ಸೈಟ್ ಬೇಕಪ್ಪ ಮನೆ ಕಟ್ಟಕ್ಕೆ? ಎಷ್ಟು ಸೈಟ್ ಬೇಕು ನಿಮಗೆ? ಒಂದ್ ಸೈಟ್ ಸಾಕಲ್ಲ. ಸಿದ್ದರಾಮಯ್ಯನವರಿಗೆ 14 ಸೈಟು, ಅದು ದಲಿತರ ಜಮೀನು. ಪಾಪ ನಿಂಗ ಅನ್ನೋನು ಕುಮಾರಸ್ವಾಮಿ ಅವ್ರಿಗೆ ಗೊತ್ತು, ನಿಂಗ ಅನ್ನೋನು 25 ವರ್ಷ ಆಗೈತೆ ಸತ್ತೋಗಿ. 25 ವರ್ಷ ಅವನ ಹೆಸರ ಮೇಲೆ ಡಿನೋಟಿಫಿಕೇಶನ್ ಆಗೋತತೆ, ಅವನ ಹೆಸರು ಕನ್ವರ್ಷನ್ ಆಗೋಗ್ತತೆ. ಯಾರ ಇನ್ಫ್ಲೂಯೆನ್ಸ್ ಇದಕ್ಕೆ? ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಆಗಿದ್ದಾಗಿಂದ ಹಿಡಿದು ಮುಖ್ಯಮಂತ್ರಿಯಾಗಿ ಜಿಲ್ಲಾ ಉಸ್ತುವಾರಿ ಮಂಚೆಯ ಮೈಸೂರು ಆಗೋವರೆಗೂ ನಿರಂತರವಾಗಿ ಈ ಲೂಟಿಗೆ ಪ್ರೇರಕವಾಗಿದ್ದಾರೆ. ಇವತ್ತು ನೀವು ತಪ್ಪು ಮಾಡಿಲ್ಲ ಅಂತ ಹೇಳಿದ್ರೆ ಗವರ್ನರ್ನ ಪ್ರಶ್ನೆ ಮಾಡ್ತೀರಾ ನೀವು? ಏನ್ ಗವರ್ನರ್ಗೆ ನೋಟಿಸ್ ಕೊಡಕ್ ಅಧಿಕಾರ? ನಾನು ನಿಮ್ಗೆ ಕೇಳ್ತೀನಿ ಕಾಂಗ್ರೆಸ್ ಅವರೇ, ನಾನು ನಿಮ್ಗೆ ಕೇಳ್ತೀನಿ, ಜ್ಞಾಪಕ ಮಾಡಿಗಳು, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ರು ಅವಾಗ ಯಾವರು ಪ್ರೈವೇಟ್ ಕಂಪ್ಲೇಂಟು, ಪ್ರೈವೇಟ್ ಕಂಪ್ಲೇಂಟ್ ಕೊಟ್ರು ಅವಾಗ ನಿಮ್ ಗವರ್ನರ್ ಯಾಕೆ ಕೊಟ್ರು? ಯಡಿಯೂರಪ್ಪನವ್ರನ್ನ ಅವತ್ತು ಪರ್ಮಿಷನ್ ಹೆಂಗ್ ಕೊಟ್ರಿ? ಇವತ್ ಕೇಳ್ತಾ ಇದ್ದೀರಾ ಗವರ್ನರ್ಗೆ ಅಧಿಕಾರ ಇದೆಯಾ ಅಂತ. ಅವತ್ತು ಇದ್ದಿದ್ದು ಅಂಬೇಡ್ಕರ್ ಸಂವಿಧಾನ, ಇವತ್ತು ರಾಜಭವನದಲ್ಲಿ ಇರೋದು ಅಂಬೇಡ್ಕರ್. ಜಸ್ಟ್ ನೋಟಿಸ್ಗೆ ಹಿಂಗೆ ಗಡಗಡ ಗಡಗಡ ಅಂತ ನಡುಗ್ತಿರಲ್ಲ, ಇನ್ನೇನಾನ ಪರ್ಮಿಷನ್ ಕೊಟ್ರೆ ನಿಮ್ ಕತೆ ಏನಾಗ್ತೈತೆ ಕಾಂಗ್ರೆಸ್ ಅವರೇ, ಸಿದ್ದರಾಮಯ್ಯನವರೇ? ನೋಟಿಸ್ಗೆ ಗಡಗಡ ಹೇಳಿದ್ರು ನಮ್ಮ ಮಾಧ್ಯಮದ ಸ್ನೇಹಿತರು ನಾನು ಬಂದಾಗ ಹೇಳಿದ್ರು ನಿಮ್ಮ ವಿರುದ್ಧ, ನಿಮ್ಮ ಪಾದಯಾತ್ರೆಯನ್ನ ವಿರುದ್ಧವಾಗಿ ಅವರೊಂದು ಒಂದಿನ ಮುಂಚೆ ಹೋಗ್ತಾ ಇದ್ದಾರೆ ಅಂತ. ಅವ್ರು ಮುಂಚೆ ನಮ್ ಕ್ಲಿಯರೆನ್ಸ್ ಮಾಡಿಕೊಡ್ತಾ ಹೋಗ್ತಾ ಇದ್ದಾರೆ. ಅಂದ್ರೆ ಅರ್ಥ ಆಯ್ತಲ್ಲ ಕಾಂಗ್ರೆಸ್ ಅಲ್ಲಿ ಎಷ್ಟು ಪಾರ್ಟಿ ಇದೆ ಅಂತೇಳಿ. ಕಾಂಗ್ರೆಸ್ ಅಲ್ಲೇ ಇಳಿಸೋ ಪಾರ್ಟಿ ಒಂದಿದೆ. ಕಾಂಗ್ರೆಸ್ ಇವತ್ತು ಒಡೆದ ಮನೆ ಈ ಭ್ರಷ್ಟಾಚಾರದಲ್ಲಿ. ನಮ್ಮ ಹೋರಾಟ ಇವತ್ತು ಎಂದೂ ನಡೆದಿರಲಿಲ್ಲ ಕರ್ನಾಟಕದ ಇತಿಹಾಸದಲ್ಲಿ. ಭ್ರಷ್ಟಾಚಾರದ ವಿರುದ್ಧವಾದಂತ ಪಾದಯಾತ್ರೆ ಇದು. ವಾಲ್ಮೀಕಿ ಹಗರಣದಲ್ಲಿ 187 ಕೋಟಿ ನುಂಗಿದ್ದೀರಿ ಅಂತ ನಾವ್ ಹೇಳಿದ್ರಿ. ಸಿದ್ದರಾಮಯ್ಯ ಹೇಳಿದ್ರು 187 ಅಲ್ಲ 89 ಕೋಟಿ ನುಂಗಿದ್ದೀನಿ ಅಂತ ಹೇಳಿದ್ರು. ಸಾಕ್ಷಿ ಸಹ ಬೇಕಾ ನಿಮ್ಗೆ ಅದಕ್ಕಿಂತ ಸಾಕ್ಷಿ? ಇವತ್ತು ಮೂಡಾದಲ್ಲೂ ಕೂಡ ಇವತ್ತು ನೀವೇ ಅರ್ಥ ಮಾಡ್ಕೊಳ್ಳಿ, ಈ ಕೆಂಗೇರಿಯಲ್ಲಿ ಜಮೀನ್ ಅಕ್ವೈರ್ ಆದ್ರೆ MG ರೋಡ್ ಅಲ್ಲಿ ನಿಮ್ಗೆ ಸೈಟ್ ಕೊಟ್ರೆ ನ್ಯಾಯನ ಅದು? ಈ ಪ್ರಶ್ನೆಗಳೆಲ್ಲ ಇದೆ, 100 ಕಾನೂನು ಪ್ರಶ್ನೆಗಳು ನಿಮ್ ಮುಂದೆ ನಿಂತಿದೆ. ಇವತ್ತು ನಾವು ಹೋರಾಟ ಮಾಡ್ತಾ ಇರೋದು, ನಮ್ಮ ಹೋರಾಟ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಹೋರಾಟ ನಮ್ದು. ಈ ಕಾಂಗ್ರೆಸ್ ಸರ್ಕಾರದ ಲೂಟಿ. ಇವತ್ತು ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಹಾರ್ಟ್ ಅಟ್ಯಾಕ್ ಆಗಿ ಸತ್ತಿದ್ದಾನೆ. ಅವ್ರು ಬರೆದಿದ್ದಾರೆ, ಅವ್ರ ಹೆಂಡತಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. 25 ಲಕ್ಷ ರೂಪಾಯಿ ನಮ್ಮನ್ನು ಕೇಳಿದ್ರು, ಕೊಡಕ್ಕಾಗಿಲ್ಲ, ಬೇರೆಯವ್ರಿಗೆ ಟ್ರಾನ್ಸ್ಫರ್ ಮಾಡಿದ್ರು, ಅದಕ್ಕೋಸ್ಕರ ನನ್ನ ಹಾರ್ಟ್ ಅಟ್ಯಾಕ್ ಆಗಿ ಸತ್ತಿದ್ದಾರೆ ಅಂತ ಇವತ್ತು ಬರ್ತಿದೆ ಪತ್ರಿಕೆ. ಅಂದ್ರೆ ದಿನನಿತ್ಯ ವಾಲ್ಮೀಕಿ ಹಗರಣದಲ್ಲಿ ಆತ್ಮಹತ್ಯೆ, ಇವತ್ತು ಹಾರ್ಟ್ ಅಟ್ಯಾಕ್. ಈ ಕಾಂಗ್ರೆಸ್ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗ್ಬೇಕು ಅವಾಗ.
ಕಾಂಗ್ರೆಸ್ ಪಾರ್ಟಿಗೆ ಹಾರ್ಟ್ ಅಟ್ಯಾಕ್ ಆಗ್ಬೇಕು, ಯಾಕಂದ್ರೆ ಇಷ್ಟೊಂದು ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ ಮಾಡ್ತಾ ಇರಿ, ಜನಗಳನ್ನ ಲೂಟಿ ಮಾಡ್ತಾ ಇದ್ದಾರೆ. ಇದರ ವಿರುದ್ಧ ನಾವು ಹೋರಾಟವನ್ನ ಮಾಡೋಣ. ಬೆಂಗಳೂರಿಂದ ಮೈಸೂರವರೆಗೂ ನಮ್ಮ ಪಾದಯಾತ್ರೆ, JDS ಮತ್ತು BJP ನಾವೆಲ್ಲ ಒಟ್ಟಾಗಿ ನಾವು ಈ ಪಾದಯಾತ್ರೆಯನ್ನು ಮಾಡ್ತೀರಿ. ತಾವೆಲ್ಲರೂ ಕೂಡ ಆಶೀರ್ವಾದ ಮಾಡಬೇಕು, ರಾಜ್ಯದ ಜನತೆ ನಮಗೆ ಆಶೀರ್ವಾದ ಮಾಡಬೇಕು ಅನ್ನೋ ಪ್ರಾರ್ಥನೆಯನ್ನು ಮಾಡಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಮೈಸೂರು ಚಲೋ ಪಾದ